ಹೆಸನು ಮುಂದಿನ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಭಾಗ ಕಲಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣಾಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಜೇವರ್ಗಿನಲ್ಲಿ ಅಜಯ್ ಅಜಯ್ ಸಿಂಗ್ ಇವರೆಲ್ಲರದು ಪಾರುಪತ್ಯ ಇದೆ ಮತ್ತೆ ಇದೆ ಖರ್ಗೆ ವಿರೋಧಿ ಬಣ ಈ ಸರಿ ಏನಾದ್ರು ಮಾಡಿ ಪ್ರಿಯಾಂಕ್ ಖರ್ಗೆ ಸೋಲಿಸಲೇಬೇಕು ಅನ್ನೋ ಒಂದು ಇವೆಲ್ಲ ನಡೀತಾ ಇದೆ ಈಗ ಮೊದಲನೇದಾಗಿ ಅಫಲ್ಪುರ ಕ್ಷೇತ್ರ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಇಂದ ಎಂ ವೈ ಪಾಟೀಲ್ ಶಾಸಕರಾಗಿದ್ದಾರೆ ಬಟ್ ಈ ಬಾರಿ ಅವರ ಪುತ್ರ ಚಾಲ್ತಿಯಲ್ಲಿದೆ ಅವರು ಕಂಟೆಸ್ಟ್ ಮಾಡ್ತಾರೆ ಕಸಿ ಅವರು ಎಂ ಐ ಪಾಟೀಲ್ ವಯಸ್ಸಾಯ್ತು ಅನ್ನೋ ಲೆಕ್ಕಾಚಾರ ಅಂಡ್ ಬಿಜೆಪಿಯಿಂದ ಮಾಲೀಕಯ ಗುತ್ತೆದಾರ್ ಕ್ಲಿಯರ್ ಕಟ್ ಆಗಿ ಯಾಕೆಂದ್ರೆ ಅವರು ಚುನಾವಣೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ವಯಸ್ಸಾಗಿಲ್ಲ ಬಟ್ ಗೆದ್ದು ಮಿನಿಸ್ಟರ್ ಅನ್ನೋ ಹಂಬಲ ಜಾಸ್ತಿ ಇದೆ ಬಟ್ ಅವರೇ ಹೇಳಿದ್ರು ಮೊನ್ನೆ ಮಾತನಾಡ್ತಾ ಸುಮ್ನೆ ನಮ್ಮ ಪಾರ್ಟಿಯವರೇ ನನ್ನ ಕೆಲವರು ತಂದಿಡುತ್ತಾ ಹೇಳ್ತಾರೆ ಸೊ ಮಾಲೀಕಯ್ಯ ಗೊತ್ತಿದಾರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಯಾವ್ದೇ ರೀತಿಯ ಡೌಟ್ ಇಲ್ಲ ಬಿಕಾಸ್ ಆಫ್ ಅವ್ರಿಗೆ ಇನ್ನು ಈ ಚಿಂಚನ್ ಸೂರ್ ಆದ್ರೆ ಎಂ ಎಲ್ ಸಿ ಅನ್ನೋ ಚರ್ಚೆ ಬಟ್ ಮಾಲಿಕಯ್ಯ ಗೊತ್ತಿದಾರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅಂಡ್ ಜೆಡಿಎಸ್ ಇಂದ ಶಿವಕುಮಾರ್ ನಟೇಕರ್ ಸ್ಪರ್ಧೆ ಮಾಡ್ತಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ಮಾಲಿಕಯ್ಯ ಗೊತ್ತಿದ್ದಾರೆ ಯಾವ ರೇಂಜ್ ಗೆ ಅಂತಂದ್ರೆ ಗೊತ್ತಲ್ಲ ಅವರು ಎನ್ ಸಿ ಪಿಂತ್ಕೋಬೇಕು ಏನೇನೋ ಪ್ರಬಲರಾಗಿದ್ದಾರೆ ಇಲ್ಲೇನು ಅಂತಂದ್ರೆ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೇ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅವ್ರಿಗೆ ಸೂಚನೆ ಬಿಜೆಪಿ ಗೆಲ್ಸ್ಬೇಕು ಸೂಚನೆ ಜೊತೆಗೆ ನಾಟ್ ಓನ್ಲಿ ಅಫ್ಜಲ್ಪುರ ಕಲಬುರಗಿ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿ ಅವ್ರಿಗಿದೆ ಹಾಗಾಗಿ ಮಾಲಿಕಯ್ಯ ಗುತ್ತಿದಾರ್ ಚುನಾವಣೆ ಗೆಲ್ತೀನಿ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವ್ರ ಕತೆ ಹೌದು ಬಟ್ ಇಲ್ಲೇನು ಅಂದ್ರೆ ಮಾಲಿಕಯ್ಯ ಗುತ್ತಿದಾರಿಗೆ ಕಡೆ ಚುನಾವಣೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಸೊ ಈ ಒಂದು ಪೂರಕ ಅಂದ್ರೆ ಚೇಂಜ್ ಇಲ್ಲ ಅರುಣ್ ಪಾಟೀಲ್ಗೆ ಅಂತ ಯಾವಾಗ ಕಾಂಗ್ರೆಸ್ ಟಿಕೆಟ್ ಮುಂದೆ ಅಂತ ಮೂವತ್ತು ಕ್ಷಣ ಮಾಲಿಕಯ್ಯ ಗೊತ್ತೇದಾರ ಕೊಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಬಂದಿದ್ದಾರೆ ಬಂದಿದ್ದಾರೆ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ತೀವ್ರ ಹಣ ಹಾನಿ ಬಟ್ ಮಾಲಿಕಯ್ಯ ಗುತ್ತೇದಾರ್ ಸೋತು ಸಹ ಮನೇಲಿ ಕೂತಿಲ್ಲ ಪಕ್ಷ ಚೇಂಜ್ ಆಗಿದೆ ಬಟ್ ಸಂಘಟನೆ ಲೆಕ್ಕಾಚಾರ ಎಲ್ಲ ದೃಷ್ಟಿಯಿಂದ ಅಫಲ್ಪುರ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಮಾಲಿಕೆ ಗೊತ್ತಾಗ ಮಾತಾಡ್ತಿದ್ರು ಟಿಕೆಟ್ ತಪ್ಪಿಸಬಹುದು ಅನ್ನೆಲ್ಲ ಲೆಕ್ಕಾಚಾರಗಳು ಇತ್ತು ಸೊ ಅದಕ್ಕೆ ಯಾರೆಲ್ಲ ಯಾರೆಲ್ಲ ಘೋಷಣೆ ಮಾಡಕ್ಕಾಗಲ್ಲ ಅಂತ ಎರಡು ದಿನ ಹಿಂದೆ ಮಾತಾಡ್ತಿದ್ರು ಅಪ್ಲೈ ಮಾಡ್ಲಿ ಗುಜರಾತ್ ಮಾಡಲಿ ಪರವಾಗಿಲ್ಲ ಸೊ ಯಾರ ಕೆಲಸ ಮಾಡೋ ಅವ್ರು ಟಿಕೆಟ್ ಕೊಡ್ಲಿ ಎಲ್ಲರು ಟಿಕೆಟ್ ಕೊಡ್ಲಿ ಫಸ್ಟ್ ಅಂತ ಹೇಳ್ತಿದ್ರು ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ಆಗಿದೆ ತುಂಬಾ ನಾನು ಗೆದ್ದೆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ಈ ಹಿಂದೆ ಇದ್ದಾಗಲೂ ಬಹಳ ಕಾನ್ಫಿಡೆನ್ಸ್ ಇತ್ತು ಚುನಾವಣೆಯಲ್ಲಿ ಸೋತ್ರು ಬಟ್ ಅದಾದ್ಮೇಲೆ ಸೋತ ಮೇಲೆ ಮನುಷ್ಯ ಗೊತ್ತಿಲ್ಲ ಪಕ್ಷದಲ್ಲಿ ಜವಾಬ್ದಾರಿ ಸಿಕ್ಕಿದೆ ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದ ಬಿಜೆಪಿಯ ಕಟ್ಟಲಿಕ್ಕೆ ಬಿಜೆಪಿ ಬೆಳೆಸಲಿಕ್ಕೆ ಆಕ್ಟಿವ್ ಆಗಿದೆ ಆಕ್ಟಿವ್ ಆಗ್ಲಿಕ್ಕೆ ಪಾರ್ಟಿನ ಆಕ್ಟಿವ್ ಇದೆ ಹಾಗಾಗಿ ಮಾಲಿಕೆ ಟಿಕೆಟ್ ಯಾವ ರೀತಿ ಡೌಟ್ ಇಲ್ಲ ಅಂಡ್ ಇಲ್ಲೂ ಕೂಡ ನಮ್ ಸರ್ವೆ ಮುನ್ನಡೆ ಗೊತ್ತಿದ್ದಾರೆ ಮುನ್ನಡೆದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಧರಮ್ ಸಿಂಗ್ ಅವರ ಮಗ ಡಾಕ್ಟರ್ ಅಜಯ್ ಸಿಂಗ್ ಇಲ್ಲಿ ಹಾಲಿ ಎಂ ಎಲ್ ಎ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ ಅದರಲ್ಲಿ ಡೌಟ್ ಏನಿಲ್ಲ ತೊಂದರೆ ಏನಿಲ್ಲ ಅವ್ರಿಗೆ ಈ ಆ ಸ್ಥಾನಕ್ಕೆ ಇನ್ನು ಬಿ ಜೆ ಪಿಯಿಂದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಜೊತೆಗೆ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ದೊಡ್ಡಪ್ಪಗೌಡ ಪಾಟೀಲ್ಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನನಗೂ ಟಿಕೆಟ್ ಕೊಡಿ ಅಂತ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಕೇಳ್ತಾ ಇದ್ದಾರೆ ಟಿಕೆಟು ನೋಡ್ಬೇಕು ಯಾರು ಟಿಕೆಟ್ ಕೊಡ್ಬೋದು ಅಂತ ಜೆ ಡಿ ಎಸ್ ಇಂದ ಕೇದಾರ್ಲಿಂಗಯ್ಯ ಇರೇಮಠ್ ಕೇಳ್ತಿದ್ದಾರೆ ಟಿಕೆಟು ಇನ್ನೂ ಫೈನಲ್ ಆಗಿಲ್ಲ ಕೊಡಬಹುದು ಯಾಕಂದರೆ ಅಲ್ಲಿ ಟಿಕೆಟ್ ಫೈಟ್ ಅಷ್ಟಾಗಿಲ್ಲ ಜೆ ಡಿ ಎಸ್ಗೆ ಅನ್ನೋ ಕಾರಣಕ್ಕಾಗಿ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಹಣಾಹಣಿ ತೀವ್ರ ಪೈಪೋಟಿ ಇದೆ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಮತ್ತೊಮ್ಮೆ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿರ್ತಾರೆ ಸೊ ಹಾಗಾಗಿ ಅವರಿಗೆ ಪಾಸಿಟಿವ್ ಆಗಬಹುದಾದ ಲೆಕ್ಕಾಚಾರಗಳು ಇದೆ ಈ ಒಂದು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಕಾಂಗ್ರೆಸ್ ಅಭ್ಯರ್ಥಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಇದೆ ಯಾರು ಟಿಕೆಟ್ ಕೊಡಬೇಕು ಅಂತ ಫೈನಲ್ ಆದ್ಮೇಲೆ ಬಹುಶಃ ಟಫ್ ಫೈಟ್ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಯಾರಿಗೆ ಟಿಕೆಟ್ ಫೈನಲ್ ಆಗ್ಬಹುದು ಬಿಜೆಪಿ ಅಂತ ಸದ್ಯಕ್ಕೆ ಅಜಯ್ ಸಿಂಗ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಕ್ಷೇತ್ರದಿಂದ ಎಸ್ ಇಲ್ಲೇನು ಅಂದ್ರೆ ಒಂದು ಚರ್ಚೆ ಆಗ್ತಾ ಇದೆ ಕ್ಷೇತ್ರದಲ್ಲಿ ಜೇವರ್ಗಿ ಒಂದು ಕ್ಷೇತ್ರ ಒಂದು ಬಾರಿ ಗೆದ್ದಂತ ಶಾಸಕ ಈ ಪ್ರೀತಮ್ ಗೌಡ್ರು ಟೈಪ್ ಇರೋರು ಡೆವಲಪ್ಮೆಂಟ್ ಮಾಡ್ತಾರೆ ಎರಡ್ ಸರಿ ಗೆದ್ದರು ಇನ್ನು ಡೆವಲಪ್ ಮಾಡ್ತಾರೆ ಮೂರ್ ಸರಿ ಗೆದ್ದವರು ಅಭಿವೃದ್ಧಿ ಕ್ಷೇತ್ರ ಚೆನ್ನಾಗಿ ಮಾಡ್ಬೇಕು ಬಟ್ ಜೇವರ್ಗಿ ಕ್ಷೇತ್ರವನ್ನ ಕಳೆದ ಮೂವತ್ ನಲ್ವತ್ತು ವರ್ಷದಿಂದ ಅವ್ರ ಕಂಟ್ರೋಲ್ ಇಟ್ಕೊಂಡಿರ್ತಕ್ಕಂಥ ಜೇವರ್ಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಜೇವರ್ಗಿಲಿ ಇನ್ನೂ ಸರಿಯಾಗಿ ಬಸ್ ಸ್ಟಾಪ್ ಗಳಿಲ್ಲ ಸರಿಯಾಗಿ ಜನಗಳಿಗೆ ಇದಿಲ್ಲ ಫ್ಯಾಕ್ಟರಿ ಇಲ್ಲ ಅವಿಲ್ಲ ಅನ್ನೋ ಆರೋಪಗಳು ಜಾಸ್ತಿ ಇದೆ ಇಷ್ಟು ವರ್ಷ ಒಂದೇ ಅಂದ್ರೆ ಧರ್ಮಸಿಂಗ್ ಆಯಿತು ಮಗನ್ಗೆ ಇಷ್ಟು ವರ್ಷ ರಾಜ್ಯದಲ್ಲಿ ಯಾರು ಕೂಡ ಅವಕಾಶ ಕೊಟ್ಟಿಲ್ಲ ಒಂದು ಕ್ಷೇತ್ರದಲ್ಲಿ ದೇವೇಗೌಡರು ಬಿಟ್ರೆ ಒಳೆ ಬಿಟ್ರೆ ಅತಿ ಹೆಚ್ಚು ಫ್ಯಾಮಿಲಿ ಕ್ಷೇತ್ರ ಎರಡನೇ ವಿಚಾರ ಜನಗಳಿಗೆ ಅಸಮಾಧಾನ ಇದೆ ಏನ್ ಯಾರು ಡೆವಲಪ್ ಮಾಡಕ್ ಇಲ್ವಾ ಜೇವರ್ಗಿನ ಏನ್ ಅಜಯ್ ಸಿಂಗ್ ಏ ಆಗ್ಬೇಕಾ ಏನ್ ಮಾಡಿದ್ದಾರೆ ಅಜಯ್ ಸಿಂಗ್ ಕೊಟ್ಟು ಡೆವಲಪ್ ಮಾಡ್ತಿಲ್ಲ ಅಂತ ಒಳೆ ನರಸಿಂಗಪುರವನ್ನ ದೇವೇಗೌಡರು ಉದ್ಧಾರ ಮಾಡುದು ರೇವಣ್ಣ ಅವರು ಅಂಗ ತಗೊಂಡ್ರು ಮೊನ್ನೆ ಶೇಸ್ ಪಟೇಲ್ ಮಾತ್ರ ಇಂಟ್ರ್ ಬಂದಾಗ ಏನು ಮಾಡಿಲ್ಲ ಅಂತ ಬೇರೆ ಕತೆ ಬಟ್ ಜೇವರ್ಗಿಯನ್ನ ಚಿನ್ನದ ರಸ್ತೆ ಮಾಡ್ಬೋದಿತ್ತಪ್ಪ ಬರಿ ಮಾತು ಹೇಳದ್ ನಾನ್ ಆಗಿದ್ರು ಿಂಗ್ ಎಷ್ಟು ಮೈತ್ರಿ ಸರ್ಕಾರ ಆಗಿಲ್ಲ ಒಂದ್ ವರ್ಷ ಅಧಿಕಾರ ಕೊಟ್ಟರು ಕ್ಷೇತ್ರ ಉದ್ದಾರ ಆಗಿಲ್ಲ ಅಂತಂದ್ರೆ ಅದು ವೈಫಲ್ಯವೇ ಜೇವರ್ಗಿ ಜನ ಅದನ್ನ ತೀರ್ಮಾನ ಮಾಡ್ತಾರೆ ಜೇವರ್ಗಿಲ್ ಚರ್ಚೆ ಇರೋದು ಅದೇನೆ ಒಂದು ಕ್ಷೇತ್ರನ ಅಪ್ಪ ಮಗನ್ಗೆ ಮೂವತ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಕೊಟ್ಟರು ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಅನ್ನೋ ಚರ್ಚೆ ಜೇವರ್ಗಿಲ್ ನಡೀತಾ ಇದೆ ಅದನ್ನ ಬಿಜೆಪಿ ಅವರು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊತ ನೋಡ್ಕೋಬೇಕು ಬಿಜೆಪಿನೇ ಯಾಕು ಜೆಡಿಎಸ್ ಮಾಡ್ಬೇಕು ಮಾಡ್ಕೊಬಹುದು ಜನಗಳಿಗೆ ನೋಡ್ರಪ್ಪ ಐದು ವರ್ಷ ಕೊಟ್ಟ್ರಿ ಡೆವಲಪ್ ಮಾಡಬಹುದು ಹತ್ತು ವರ್ಷ ಕೊಟ್ರಿಂಗ್ ಮಾಡಬಹುದು ಹದಿನೈದು ಕೋಟಿಂಗ್ ಮಾಡಬಹುದು ಇಪ್ಪತ್ತು ಕೋಟಿಂಗ್ ಇಪ್ಪತ್ತೈದು ಕೋಟಿಂಗ್ ಮೂವತ್ತು ಕೋಟಿಂಗ್ ಮೂವತ್ತು ವರ್ಷ ಮೀರ್ ರಾಜಕಾರಣ ರಾಜಕಾರಣ ಮೋರ್ ದನ್ ತರ್ಟಿ ಇಯರ್ಸ್ ಒಂದು ಕ್ಷೇತ್ರದಲ್ಲಿ ಗೆದ್ದವ್ರು ಏನ್ ಮಾಡ್ಬೋದು ಆ ಕ್ಷೇತ್ರಕ್ಕೆ ಎಲ್ಲವನ್ನೂ ತಂದಲ್ಲಿ ಗುಡಿ ಹಾಕ್ಬಹುದು ಬಟ್ ಜೇವರ್ಗೆ ಆ ಮಟ್ಟಿಗೆ ಡೆವಲಪ್ ಆಗಿಲ್ಲ ಕುಡಿಯೋ ನೀರ್ ತೊಂದರೆ ಇದೆ ಅಲ್ಲಿ ಜೇವರ್ಗಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದ್ ಕಾರಣ ಧರ್ಮಸಿಂಗ್ ಅಂಡ್ ಧರ್ಮಸಿಂಗ್ ಪುತ್ರ ಅಜಯ್ ಸಿಂಗ್ ಯಾವುದೇ ರೀತಿಯ ಡೌಟ್ ಇಲ್ಲ ಜನ ಅದನ್ನ ನೇರವಾಗಿ ಅದನ್ನ ಹೇಳ್ಬಹುದು ಬಟ್ ಒಂದ್ ವಿಚಾರ ಅಂತಂದ್ರೆ ಈ ಬಾರಿಯ ಚರ್ಚೆ ಜೇವರ್ಗಿಲ್ ಹತ್ರ ಇದೆ ಈ ಟ್ರೆಂಡ್ ಏನೋ ಈಗ ಏನೋ ಮುಂದಕ್ಕೆ ಬಿಜೆಪಿ ಏನೋ ಅವರು ಇವರು ಗೊತ್ತಿಲ್ಲ ಮುಂದೆ ಬಟ್ ಜೇವರ್ಗಿಯ ಫಲಿತಾಂಶ ವ್ಯತ್ಯಾಸ ಆಗುವಂತ ದಟ್ಟವಾಗಿದೆ ಜನ ಪ್ರಶ್ನೆ ಮಾಡಕ್ ಶುರು ಮಾಡೋರೆ ಅಲ್ಲ ಮಾರಯ್ಯ ಒಂದೊಂದ್ಸರ್ ಗೆದ್ದವ್ರು ಏನೋ ಮಾಡ್ಬಿಡ್ತಾರೆ ಇಷ್ಟ ಏನಾಗ್ತಿದೆ ಅಂತ ಬಟ್ ಸದ್ಯಕ್ಕೆ ಜೇವರ್ಗಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಜೇವರ್ಗಿ ಜನ ಏನ್ ಪ್ರಶ್ನೆ ಮಾಡಕ್ ಶುರುವಾಗಲ್ಲ ಯುವಕರೆಲ್ಲ ಆ ಪ್ರಶ್ನೆ ಮಾಡಕ್ ಶುರುವಾಗಿದ ಸ್ಪ್ರೆಡ್ ಆದ್ರೆ ಸ್ವಲ್ಪ ಚೇಂಜಸ್ ಅಜಯ್ ಸಿಂಗ್ ಸಮಸ್ಯೆ ಆಗ್ಬೋದು ಮುಂದಿನ ಕ್ಷೇತ್ರ ಚಿತ್ತಾಪುರ ಮತ್ತೊಂದು ಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೃಪಾ ಕಟಾಕ್ಷ್ಮ್ ಎಐಸಿಸಿ ಅಧ್ಯಕ್ಷರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧವಾಗಿ ಬಿಜೆಪಿಯಿಂದ ಸುನೀಲ್ ವಲಾಪುರೇ ಸಂಸದ ಉಮೇಶ್ ಜಾಧವ್ ಸುರೇಶ್ ರಾಥೋಡ್ ಮಣಿಕಂಠ ರಾಥೋಡ್ ಅಂತೆಲ್ಲ ಇದೆ ಬಟ್ ಇಲ್ಲಿ ಸುರೇಶ್ ರಾಥೋಡ್ ಒಂದ್ ಸ್ವಲ್ಪ ಸುನಿಲ್ ಒಲ್ಯಾಪುರ ಮತ್ತೆ ಸುರೇಶ್ ರಾಥೋಡ್ ಇವರದು ಜಸ್ ಜಾಸ್ತಿ ಚಾಲ್ತಿಲಿದೆ ಜೊತೆಗೆ ಜೆಡಿಎಸ್ ಇಂದ ಸುಭಾಷ್ ಚಂದ್ರ ರಾಥೋಡ್ ನಿವೃತ್ತ ಜಡ್ಜ್ ಆಗಿದ್ದವರು ಸೇರ್ಪಡೆ ಆಗಿದ್ದಾರೆ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆನು ಅಂದ್ರೆ ಎಲ್ಲ ಕೆಲವರು ಹೇಳ್ತಾರೆ ನಮ್ಮ ಊರಲ್ಲೇ ಪ್ರಿಯಾಂಕರ್ಗೆ ಗೆಲ್ತಾರೆ ಬಿಡಿ ಗೆಲ್ತಾರೆ ಬಿಡಿ ಅಂತ ಇದೇ ಪ್ರಿಯಾಂಕರ್ಗೆ ಸೋತಿದ್ರು ಅಂತ ಹೇಳ್ತೀನಿ ನಮ್ಮ ಪದೇ ಪದೇ ಇನ್ಫಾರ್ಮೇಷನ್ ಅದು ಎಸ್ ಮಲ್ಲಿಕಾರ್ಜುನ್ ಖರ್ಗೆ ದೀರ್ಘಕಾಲದ ಆಳ್ವಿಕೆ ಮಾಡಿರ್ಬೋದು ಧರ್ಮಸಿಂಗ್ ಮತ್ತೆ ಪ್ರಿಯಾಂಕ್ ಖರ್ಗೆ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿ ಯಾದಗಿರಿ ಜಿಲ್ಲೆಯ ದೀರ್ಘಕಾಲದ ರಾಜಕಾರಣಕಾಲ ರಾಜಕಾರಣ ಮಾಡಿದ್ರು ಅವರಿಬ್ರು ಎರಡೂ ಕ್ಷೇತ್ರವನ್ನ ಬಂಗಾರದ ಕ್ಷೇತ್ರ ಮಾಡಬಹುದಿತ್ತು ಬಂಗಾರದ ಡೆವಲಪ್ ಮಾಡಬಹುದಿತ್ತು ಮಾಡ್ಲಿಲ್ಲ ಮಾಡ್ಲಿಲ್ಲ ಗುರುಮಿಟ್ಕಲ್ ಈ ಹಿಂದಿನ ಕ್ಷೇತ್ರ ಗುರುಮಿಟ್ಕಲ್ ಚಿತ್ತಾಪುರ ಜೇವರ್ಗಿ ಈ ಮೂರು ಕ್ಷೇತ್ರಗಳು ಕರ್ನಾಟಕದಲ್ಲಿ ಅತಿ ಮುಂದುವರೆದಂತ ಕ್ಷೇತ್ರ ಅಂತ ಆಗ್ಬಹುದಾಗಿತ್ತು ಬಟ್ ಇವತ್ತೂ ಹಿಂದುಳಿದವೆ ಹಿಂದುಳಿದವೆ ಆ ಕ್ಷೇತ್ರದ ಮತದಾರರು ಅದನ್ನು ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ಮಾಜಿ ಶಾಸಕರ ಅವರಲ್ಲ ಯಾರು ಪಳೆಗಾರಿಕೆ ಮಾಡ್ಕೊಂಡು ರಾಜಕಾರಣ ಮಾಡೋರಲ್ಲ ದೀರ್ಘಕಾಲ ಎಲ್ಲ ನೋಡಿದೆ ಸೋಷಿಯಲ್ ಮೀಡಿಯಾ ನೋಡ್ತಾ ಆ ಮೀಸಲಾತಿ ವಿಚಾರವಾಗಿ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು ಏನಂತ ಅಂದ್ರೆ ವಿಶೇಷವಾಗಿ ದಲಿತ ಮೀಸಲಾತಿ ಕ್ಷೇತ್ರಗಳಿದಾವಲ್ಲ ಹೊಸಬ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಪ್ಪ ಮಕ್ಕಳಿಗೆ ಅಂದ್ರೆ ಮೀಸಲಾತಿಗೆ ಅರ್ಥ ಏನಿದೆ ಅಂತ ಈಗ ಮೀಸಲಾತಿ ಅಂದ್ರೆ ಅವಕಾಶ ಆಗ್ಬೇಕು ಆ ಸಮುದಾಯಕ್ಕೆ ಅವಕಾಶ ಅಂತ ಎಲ್ಲಾ ರೀತಿಯಲ್ಲೂ ಚರ್ಚೆ ಇದೆ ಬಲಿತ ದಲಿತ ಚರ್ಚೆ ಬಲಿತ ದಲಿತ ಅಂತ ಬರ್ಬೇಕಾಯ್ತು ಆಚೆ ಪ್ರಿಯಾಂಕರ್ ಪ್ರಿಯಾಂಕರ್ಗೆ ಅವರ ತಂದೆ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಮೀಸಲಾತಿನ ಪಡೆದು ಎಲ್ಲಾ ಸೊ ಪ್ರಿಯಾಂಕರ್ ಗೆ ಜನರಲ್ ಬರ್ಬೋದಾಗಿತ್ತು ಬೇರೆಯವ್ರಿಗೆ ಅವಕಾಶ ಮಾಡ್ಕೋಬಹುದಾಗಿತ್ತು ಆ ಕ್ಷೇತ್ರವನ್ನ ಸೇಮ್ ಅಜಯ್ ಸಿಂಗ್ ಕೂಡ ಅನ್ನೋ ಚರ್ಚೆ ಆಗ್ತಿತ್ತು ಅಜಯ್ ಸಿಂಗ್ ತದ್ ಬೇರೆ ಕತೆ ಅವ್ರದ್ ಅಲ್ಲ ನೀವು ಪಕ್ಕ ಕ್ಷೇತ್ರಕ್ಕೆ ಹೋಗ್ಬೋದಿತ್ತು ಬಟ್ ಪ್ರಿಯಾಂಕರ್ಗೆ ಇದೆಯಲ್ಲ ಈ ಪ್ರಿಯಾಂಕರ್ ಗೆ ಈ ವಿಚಾರದಲ್ಲಿ ಫೇಲ್ ಪ್ರಿಯಾಂಕರ್ಗೆ ಸ್ವಂತ ಸ್ಟ್ರೆಂತ್ ಮೇಲೆ ಗೆಲ್ತಾರ ಏನಲ್ಲ ತಂದೆ ಈಗಲೂ ಸ್ವಲ್ಪ ಅವ್ರ ತಂದೆನೂ ಸೋಲ್ಸವ್ರ ಜನ ಜನ ಈ ಸರ್ ಪ್ರಿಯಾಂಕರ್ ಗೆ ಸೋಲ್ಸ್ಬೇಕು ಅಂತ ಒಂದು ತಂಡ ನಿಂತಿದೆ ಏನಾಗುತ್ತೆ ಅಂತ ಬಿಜೆಪಿಯ ಕ್ಯಾಂಡಿಡೇಟ್ ಘೋಷಣೆಯಾದ ನಂತರ ಈ ಚಿತ್ತಾಪುರಕ್ಕೆ ಕೂಡ ರಿಸಲ್ಟ್ ಚೇಂಜ್ ಆಗ್ಬೋದು ಸದ್ಯಕ್ಕೆ ಕಾಂಗ್ರೆಸ್ ಇದೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಪ್ರಿಯಾಂಕ್ ಪ್ರಿಯಾಂಕರಿಗೆ ಆರಾಮು ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಬೇರೆ ಆಗುತ್ತೆ ಇಷ್ಟೇ ಪ್ರಶ್ನೆ ಮಾಡ್ತಿರೋ ನಾನು ಆ ಭಾಗದಲ್ಲಿ ಮಾತಾಡ್ತಾರೆ ಮತದಾರರು ಫೋನ್ ಮಾಡಿದಾಗ ಈ ಮಂದಿ ಇಷ್ಟ ಬಾರಿ ಅಂತ ಗುರುಮಿಟ್ಕಲ್ ಜನ ಬೆಂಗಳೂರಲ್ಲಿ ಬಂದ್ ಕೆಲಸ ಮಾಡ್ತಾರೆ ಜೇವರ್ಗಿ ಜನ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾರೆ ಚಿತ್ತಾಪುರ ಜನ ಬೆಂಗ್ಳೂರ್ ಬಂದ್ ಕೆಲಸ ಮಾಡ್ತಾರೆ ಹಂಗ ರಿಶ್ವರ್ಷ ಗೆದ್ದು ಇವ್ರೇನ್ ಏನ್ ಮಾಡೋರ್ ರೈತರಿಗೆ ನೀರು ಕೊಡೋದಾಗ್ಲಿ ಫ್ಯಾಕ್ಟ್ರಿ ಮಾಡೋದಾಗ್ಲಿ ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ ಅಲ್ಲ ಅದೆಲ್ಲ ಇನ್ನು ಬೇಸಿಕ್ ನೀಡ್ಸ್ ಅಲ್ಲಿ ಫುಲ್ಫಿಲ್ ಆಗಿಲ್ಲ ಹೌದು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದ್ದಾರೆ ಯಾರು ಅಂದ್ರೆ ಜೇವರಲ್ಲಿ ಗೆದ್ದವ್ರ ಅಭಿವೃದ್ಧಿ ಆಗ ಗೆದ್ದವ್ರು ಮಾತ್ರ ಚಿತ್ತಾಪುರದಲ್ಲಿ ಗೆದ್ದವ್ರ ಅಭಿವೃದ್ಧಿ ಆಗೋರೆ ಗುರುಮಿಟ್ಕಲ್ ಗೆದ್ದಂತ ಕರ್ಗೆ ಅಭಿವೃದ್ಧಿ ಅಭಿವೃದ್ಧಿ ಆಗಿದ್ದಾರೆ ಆದ್ರೆ ಓಟ್ ಹಾಕ ಜನ ಡೆವಲಪ್ ಆಗ್ಲಿಲ್ಲ ಇದು ಜನಗಳ ಆರೋಪ ವಾಸ್ತವ ಕೂಡ ಅವನು ಅದ್ರಲ್ಲಿ ಸಂತೋಷ ಇಲ್ವಲ್ಲ ಇಂದ ರಾಜ್ಯದ ಮುಂದುವರೆದ ತಾಲೂಕ ಹತ್ತು ತಾಲೂಕುಗಳಲ್ಲಿ ರೈತ ಚಿತಾಪುರ ಗುರುಬಿಟ್ಕಲ್ ಹಿಂದೆ ನೋಡ್ಕೊಬೇಕು ಟಾಪ್ ಟ್ವೆಂಟಿ ಟೂ ಅಲ್ಲಿ ಹಿಂದೆ ನೋಡಿದ್ರೆ ಬೇಕು ಸಿಗುತ್ತೆ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಮುಂದಿನ ಹೇಳ್ಬಹುದು ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಸೇಡಮ್ ಅಲ್ಲಿ ಈಗ ಹಾಲಿ ಎಂ ಎಲ್ ಎ ಬಿಜೆಪಿಯ ರಾಜ್ ಕುಮಾರ್ ಪಾಟೀಲ್ ತೇಲ್ಕುರಿದ್ದಾರೆ ಸೊ ಅವರೇ ಅಭ್ಯರ್ಥಿ ಆಗ್ತಾರೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಲಾಸ್ಟ್ ಟೈಮ್ ಸೋತಿದ್ರು ಈಗ ಮತ್ತೆ ಅವರಿಗೆ ಟಿಕೆಟ್ ಕೇಳ್ತಿದ್ದಾರೆ ಕೊಡ್ತಾರೆ ಸೊ ಅಷ್ಟು ದೊಡ್ಡ ಮಟ್ಟದ ಫೈಟ್ ಇಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ ಟಿಕೆಟ್ಗಾಗಿ ಯಾಕಂದ್ರೆ ಬಿಜೆಪಿನ ನ ಎಂಎಲ್ಎ ಎಂ ಎಲ್ ಎ ಜೊತೆಗೆ ಕಾಂಗ್ರೆಸ್ನ ಚಂದ್ರ ಪ್ರಕಾಶ್ ಪಾಟೀಲ್ ಮಾಜಿ ಮಂತ್ರಿಗಳು ಕೂಡ ಹೌದು ಇನ್ನು ಜೆಡಿಎಸ್ ಕೂಡ ಇಲ್ಲಿ ಬಾಲ್ ಚಾಲರಾಜ್ ಗುತ್ತೇದಾರ್ ಕಂಟೆಸ್ಟ್ ಮಾಡ್ತಾ ಇದಾರೆ ಸೊ ತ್ರಿಕೋನ ಸ್ಪರ್ಧೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಫೈಟ್ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ಮತಗಳನ್ನು ಸೆಳಿಬಹುದು ಅಂದ್ರೆ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂದ್ರೆ ಜನಗಳಿಗೆ ಅದೇ ಹೇಳುದ ರಾಜ್ ಕುಮಾರ್ ಪಾಟೀಲ್ ತೇಲ್ಕೂರು ಮುಂಚೆ ಹೌದು ಶರಣ ಪ್ರಕಾಶ್ ಹಿಂಗೇನೆ ಜಾಸ್ತಿ ಫಾಸ್ಟ್ ಫುಡ್ ಕೈಗೆ ಐಫೋನ್ ಬಂದವ್ ಸ್ಮಾರ್ಟ್ ಫೋನ್ ಬಂದಾವೆ ಬೇರೆ ಕ್ಷೇತ್ರ ಕಂಪೇರ್ ಮಾಡ್ಕತ್ತಾರೆ ನಮ್ಮ ನಾಯಕರು ನಮ್ಮಿಂದ ವೋಟ್ ಹಾಕೊಂಡ್ ಗೆದ್ದವ್ರು ಏನ್ ಮಾಡೋರ್ ಏನ್ ನೋಡ್ತಾರೆ ಇದೆಲ್ಲದರ ಪರಿಣಾಮ ಅವ್ನ ಎಷ್ಟೇ ವರ್ಷ ಗೆದ್ದಿರ್ಲಿ ಎಸ್ ಸರ್ ಗೆದ್ದಿರ್ಲಿ ಪಾಳೆಗಾರ ಪ್ರಶ್ನೆ ಮಾಡೋಕೆ ಜನ ಶುರು ಎಸ್ ಅದರ ಪರಿಣಾಮ ಈ ಮಟ್ಟಿಗಿನ ಬದಲಾವಣೆ ನಾನು ಸೂಕ್ಷ್ಮವಾಗಿ ಮಾತಾಡ್ತಾ ದೆಹಲಿಯಲ್ಲಿ ಹದಿನೈದು ವರ್ಷ ಆಳ್ವಿಕೆ ಮಾಡದಂತ ಶೀಲಾ ದೀಕ್ಷಿತ್ ಸರ್ಕಾರವನ್ನ ಗುಡ್ ಗುಡೆ ಹಾಕ್ಬಿಟ್ಟವ್ರೆಟ್ ಎಂ ಕಾಂಗ್ರೆಸ್ ಇಂದ ದೇಶ ಗೆದ್ದಿವಿ ಅಂತಾರಪ್ಪ ಬಿಜೆಪಿ ಅವರು ಫಸ್ಟ್ ಟರ್ಮ್ ಎಲೆಕ್ಷನ್ ಅಲ್ಲಿ ಡೆಲ್ಲಿ ಎಪ್ಪತ್ತಲ್ಲಿ ಇದ್ರು ಈ ಸರ್ ಎಂಟು ಅರ್ವತ್ತೆರಡ್ ಹಪ್ ಅರವತ್ತೇಳ ಹಪ್ ಹಿಂಗಿದೆ ಜನ ಆಪಿಡ್ತಾವ್ರೆ ಸೊ ಹಾಗಾಗಿ ಜನರು ಬದ್ಲಾಗವ್ರೆ ಇವರೇ ಸರ್ ಗೆದ್ದವ್ರೆ ಇವ್ರ ಮಿನಿಸ್ಟರ್ ಆಗವ್ರೆ ಇವ್ರ ಶ್ರೀಮಂತ ಮತದಾರ ಇವತ್ತು ವೋಟ್ ಹಾಕೋ ವಿಚಾರ ಶ್ರೀಮಂತ ವಿಚಾರಿ ಹಾಳಾಗಿರೋ ಕುಕ್ಕರ್ ಆಗ್ತವೆ ಬಟ್ ಸೇಡಮಲ್ ಅಷ್ಟೇ ತ್ರಿಕೋನ ಸ್ಪರ್ಧೆಗೆ ತಿರುಗ್ತಾ ಇದೆ ಕ್ಷೇತ್ರ ಬಟ್ ಈಗ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಲಿ ಶಾಸಕರಿಗೆ ಸ್ವಲ್ಪ ಆಡಳಿತ ವಿರೋಧಿಯಲ್ಲಿ ಬಾಲಸರ್ ಗೆದ್ದು ಶಾಣ ಪ್ರಕಾಶ್ ಪಟೇಲ್ ಏನ್ ಮಾಡೋರು ಅಂತ ನಮ್ಮ ಪ್ರಶ್ನೆ ಈ ಬಾಲರಾಜ್ ಗೊತ್ತಿದ್ದಾರೆ ಎಂಟ್ರಿ ಸ್ವಲ್ಪ ತ್ರಿಕೋನ ಸ್ಪರ್ಧೆ ತಿರ್ಗಿಸಿದೆ ಆದರೂ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಇವತ್ಗೆ ಇವತ್ತಿಗೆ ನಾಳೆಗೂ ಚೇಂಜ್ ಆಗೋದು ಬೇಕಾರೆ ಇದು ಇವತ್ತಿಗೆ ಸ್ವಲ್ಪ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ ಇರೋದರಿಂದ ಯಾವಾಗ ಬಗ್ಗೆ ಚೇಂಜ್ ಆಗ್ಬಹುದು 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 ಸ್ಟೇಡಿಯಂ ಅಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮನ್ನಣೆಯ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಇನ್ನು ಮುಂದಿನ ಕ್ಷೇತ್ರ ಚಿಂಚೋಳಿ ಡಾಕ್ಟರ್ ಅವಿನಾಶ್ ಜಾಧವ್ ತಂದೆ ಕೊಟ್ಟು ರಾಜೀನಾಮೆ ಕೊಟ್ಟ ಮೇಲೆ ಗೆದ್ದು ಬಂದಂತಹ ಅವಿನಾಶ್ ಜಾಧವ್ ಬೈ ಅಲ್ಲಿ ಮುಂದೆ ಅವರೇ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿಗೆ ಕಾಂಗ್ರೆಸ್ನಿಂದ ಸುಭಾಷ್ ರಾಥೋಡ್ ಹಾಗೆ ಸಂಜೀವ್ ಯಾಕ ಜೆ ಡಿ ಎಸ್ ಇಂದ ಸಂಜೀವ್ ಯಾಕಾಪುರ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆಗೆ ಇದಾಗ್ತಾ ಇದೆ ಬಟ್ ಡಾಕ್ಟರ್ ಅವಿನಾಶ್ ಜಾಧವ್ ಅಂದರೆ ಏನಿಲ್ಲಿ ಅವರ ಅವಿನಾಶ್ ಜಾಧವ್ ಅವರ ಸಮುದಾಯದ ಮತಗಳು ಹೆಚ್ಚಾಗಿರುವ ಕಾರಣ ಜೊತೆಗೆ ಅವ್ರ ತಂದೆ ಎಂ ಪಿ ಬೇರೆ ಆಗಿದಾರಲ್ಲ ಒಂದಷ್ಟು ಪಾರ್ಟಿ ಪಕ್ಷ ಯಾಕಂದ್ರೆ ಹಿಂದೆ ಸುನೀಲ್ ವಲಯಪ್ರ ಬಿಜೆಪಿಯಿಂದ ಗೆದ್ದಿದ್ರೆ ಎಂಟರ್ ಗೆದ್ದಿದ್ರು ಬಿಜೆಪಿ ಜೊತೆಗೆ ಡಾಕ್ಟರ್ ಅವಿನಾಶ್ ಜಾಧವ್ ಅಂದ್ರೆ ಉಮೇಶ್ ಜಾಧವ್ ಅವ್ರ ಫ್ಯಾಮಿಲಿಯ ಬಿಜೆಪಿ ಜೊತೆಗೆ ಅವ್ರದ್ದು ಎಲ್ಲ ಸೇರಿದಂತ ಸ್ಟ್ರೆಂತ್ ಜಾಸ್ತಿ ಇದೆ ತ್ರಿಕೋನ ಸ್ಪರ್ಧೆ ಕಡೆ ಇದು ಕೂಡ ತಿರುಗಬಹುದು ಮೇಲ್ನೋಟಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಕಾಣ್ತಾ ಇದೆ ಬಟ್ ಸಂಜೀವ್ ಡಿ ಜೆಡಿಎಸ್ ಆ ಕ್ಯಾಂಡ್ ಕೂಡ ಜ್ವರ ಓಡಾಡ್ತಾ ಇದ್ದಾರೆ ಬಟ್ ಈ ಕ್ಷೇತ್ರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಂಡಿದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯಿಂದ ಹಾಲಿ ಶಾಸಕರು ಬಸರಾಜ್ ಮತ್ತಿ ಮಾಡಿದ್ದಾರೆ ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಆಗೋ ಅವ್ರಿಗೆ ಟಿಕೆಟ್ ಕೊಡಬಹುದು ಲೆಕ್ಕಾಚಾರ ಇದೆ ಈ ನಡುವೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಇರಬಹುದಾದ ಲೆಕ್ಕಾಚಾರ ಇತ್ತು ನೋಡೋಣ ಯಾರು ಕೊಡ್ತಾರೆ ಬಿಜೆಪಿಯಿಂದ ಬಸವರಾಜ್ ಮತ್ತಿ ಸಿಟಿಂಗ್ ಎಂಎಲ್ ಎ ಚೇಂಜ್ ಮಾಡೋ ಸಾಧ್ಯತೆ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ರವಿ ಬರ್ದಾರ್ ಅಂತ ಬಿಜೆಪಿಯಿಂದ ಉಚ್ಚಾಟನೆ ಆರೋಪ ಕಾಂಗ್ರೆಸ್ ಮೀಸಲು ವಿಜಯ್ ಕುಮಾರ್ ಮತ್ತೆ ಇಲ್ಲೇನು ಕಾಂಗ್ರೆಸ್ ಅವರು ರೇವನಾಯ್ ಬೆಳಮಗೆ ಕೊಟ್ರೆ ಮಾತ್ರ ಫೈಟ್ ಆಗುತ್ತೆ ವಿಜಯ್ ಕುಮಾರ್ ಕೊಟ್ರೆ ಆಗಲ್ಲ ಚರ್ಚೆ ಇದೆ ಟಿಕೆಟ್ ವಿಚಾರಕ್ಕೆ ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ರೇವನಾಯ್ ನಾಯಕ್ ಬೆಳಮಗೆ ಕೊಡಬಹುದಾದಂತ ಕ್ಷೇತ್ರ ಅಂತ ಅವಕಾಶ ಆಗತ್ತೆ ಅಂತಿದೆ ಇಲ್ಲ ಅಂತಂದ್ರೆ ಬಿಜೆಪಿ ಸರಾಗವಾಗಿ ಎತ್ಕತ್ತಾರೆ ಅಂತ ಬಟ್ ಸದ್ಯಕ್ಕೆ ಬಿಜೆಪಿ ಬಸವರಾಜ್ಗಿ ಗ್ರಾಮೀಣದಲ್ಲಿ ಬಿಜೆಪಿ ಮತ್ತಿ ಮೋಡ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರೇವನಾಯ್ ಬೆಳಮಗಿ ಟಿಕೆಟ್ ಅನೌನ್ಸ್ ಆದ್ರೆ ಟಫ್ ಆಗುತ್ತೆ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಬಹುದು ಈ ಕ್ಷೇತ್ರ ಅಲ್ಲ ಟಫ್ ಬರುತ್ತೆ ಟಫ್ ಆಗುತ್ತೆ ಇಲ್ಲಿ ಮುಂದಿನ ಕ್ಷೇತ್ರ ಕಲಬುರಗಿ ದಕ್ಷಿಣ ದತ್ತಾತ್ರೇಯ ಪಾಟೀಲ್ ರೇವೂರ್ ಇವ್ರ ತಂದೆ ಎಂ ಎಲ್ ಆಗಿರೋ ಚಂದ್ರಶೇಖರ್ ಪಾಟೀಲ್ ರೈವೂರು ತಾಯಿ ಎಂ ಎಲ್ ಎಣಾಚಲ ಜೆಡಿಎಸ್ ಅಮ್ಮ ಜೆಡಿಎಸ್ ಇಂದ ದತ್ತಾತ್ರೇಯ ಪಾಟೀಲ್ ಈಗ ಬಿಜೆಪಿ ಬಿಜೆಪಿಯಿಂದ ಹದಿಮೂರಿಂದ ಗೆಲ್ತಾವ್ರೆ ಮೂರನೇ ಬಾರಿ ಎಂಗೆ ಎಷ್ಟು ಎಂ ಎಲ್ ಎವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೂಡ ನಾನು ಕಲಬುರಗಿ ಹೋದಾಗ ಇವರು ಎಲ್ಲ ಮಾಡಿದೆ ಹ್ಮ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ನೋ ಚೇಂಜಸ್ ಅಲ್ಲಿ ಯಾವುದೇ ರೀತಿಯ ಕಾಂಗ್ರೆಸ್ ಅಲ್ಲಿ ಅಲ್ಲಮ್ಮ ಪ್ರಭು ಸಂತೋಷ್ ಬಿಲ್ಗುಂದಿ ಮೋದಿ ನೀಲ್ಕಂಡ ಮೂಲಿಗೆ ಕೃಷ್ಣ ಕುಲ್ಕಂಡಿ ಪಟ್ಟಿ ದೊಡ್ಡದಾಗೈತೆ ದೊಡ್ಡದಾಗಿದೆ ಟಿಕೆಟ್ ಘೋಷಣೆ ಆದ ಮೇಲೆ ಚಿತ್ರಣ ಗೊತ್ತಾಗುತ್ತೆ ಜೆಡಿಎಸ್ ಇಂದ ಕೃಷ್ಣಾರೆಡ್ಡಿ ಅವರು ಒಂದಷ್ಟು ಪಂಚರತ್ನ ಯಾತ್ರೆ ಎಲ್ಲ ಮಾಡಿದ್ಮೇಲೆ ಓಡಾಡ್ಕೊಂಡು ಸೌಂಡ್ ಕ್ಯೂಂಡ್ ಮಾಡ್ಕೊಂಡು ಅವಸವ್ರೆ ನೋಡ್ಬೇಕು ಅವ್ರ ಎಷ್ಟು ಮತಗಳನ್ನ ಪಡೆಯುತ್ತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ವ್ಯತ್ಯಾಸ ನೀವ್ ಹೇಳ್ತಿರ್ಶಿವ ದತ್ತಾತ್ರೇಯ ಪೇಟಿಲಿ ಅವ್ರ ಅಪ್ಪ ಗೆದ್ರು ಅವ್ರ ಅಮ್ಮ ಗೆದ್ರು ಚೇಂಜ್ ಹೌದು ಜೆಡಿಎಸ್ ಯಾರ ಮತಗಳನ್ನ ಪಡೆಯುತ್ತೆ ಅನ್ನೋದ್ರ ಮೇಲೆ ಎಷ್ಟು ಮತಗಳನ್ನ ಪಡೆಯುತ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ಚೇಂಜಸ್ ಆಗಬಹುದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಲಿಸ್ಟ್ ದೊಡ್ಡದಿದೆ ತುಂಬಾ ಜನ ಇದಾರೆ ಆಕಾಂಕ್ಷಿಗಳು ಯಾರು ಕ್ಯಾಂಡಿಡೇಟ್ ಗೊತ್ತಾಗುವವರೆಗೂ ದತ್ತಾತ್ರೇಯ ಪಾಟೀಲ್ ರೇವೂರ್ ಆರಾಮಾಗಿರಬಹುದು ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಾರೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಮುಂದೆ ಕ್ಷೇತ್ರ ಮುನ್ನಡೆ ಬಿಜೆಪಿ ಎಸ್ ಮುಂದಿನ ಕ್ಷೇತ್ರ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಖನಿಜ ಫಾತಿಮಾ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸೊ ಅಲ್ಲಿ ಚಂದು ಪಾಟೀಲ್ ಬಿಜೆಪಿಯಿಂದ ಟಿಕೆಟ್ ಕೇಳ್ತಿದ್ದಾರೆ ನೋಡಬೇಕು ಬಹುಶಃ ಅವ್ರಿಗೆ ಸಿಗುತ್ತಾ ಇಲ್ವಾ ಅಂತ ಫೈನಲ್ ಆಗಬೇಕು ಬಟ್ ಕಾಂಗ್ರೆಸ್ನ ಖನಿಜ ಫಾತಿಮಿಗೆ ಟಿಕೆಟ್ ಕೊಡಬಹುದು ಅಂತ ಲೆಕ್ಕಾಚಾರ ಇಲ್ಲಿ ಒಂದು ರೀತಿ ಹಿಂದೂ ಮುಸ್ಲಿಂ ಮತಗಳ ಮೇಲೆ ಲೆಕ್ಕಾಚಾರ ನಡೆಯುತ್ತೆ ಈ ಒಂದು ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ಈ ಹಿಂದೆ ಕಮರುಲ್ ಇಸ್ಲಾಮ್ ಕ್ಷೇತ್ರದ ಪ್ರತಿನಿಧಿಸಿದ ಕಾಂಗ್ರೆಸ್ ಈಗ ಅವರ ಪತ್ನಿ ಖನಿಜ ಖನಿಜ ಫಾತಿಮ್ ಇದಾರೆ ಇನ್ನು ಜೆಡಿಎಸ್ ನಾಸೀರ್ ಹುಸೇನ್ ಇದಾರೆ ಕಂಟೆಸ್ಟ್ ಮಾಡ್ತಿದ್ದಾರೆ ಮುಸ್ಲಿಂ ಮತಗಳು ಡಿವೈಡ್ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೊ ಎಲ್ಲಿ ಜೆಡಿಎಸ್ ಜಾಸ್ತಿ ಮತಗಳು ತಗೊಂಡ್ರೆ ನಾಸೀರ್ ಹುಸೇನ್ ಖನಿಜ ಫಾತೀಮ್ಗೆ ಏನಾದ್ರು ನೆಗೆಟಿವ್ ಅಂತ ಬಟ್ ಈ ಕ್ಷಣಕ್ಕೆ ಆತರದ್ದೇನು ಅನಿಸ್ತಾ ಇಲ್ಲ ಇಲ್ಲ ನಾಸೀರ್ ಹುಸೇನ್ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಚಂದು ಪಾಟೀಲ್ ಇನ್ನ ಇವಾಗ ಸೋತಿಲ್ಲ ಅವ್ರ ತಂದೆ ಬಿಜೆಪಿ ಪಾಟೀಲ್ ಸಿ ಇವರು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿ ಚಿಂದು ಪಾಟೀಲ್ ನಾಸೀರ್ ಹುಸೇನ್ ಖನಿಜಾ ಫಾತಿಮಾ ಇಬ್ರು ಕೂಡ ಸಮಾನವಾಗಿ ಮತಗಳನ್ನಿಸಲ್ಟ್ ಆಗುತ್ತೆ ಅಲ್ಪಸಂಖ್ಯಾತರು ಬಹಳ ಹುಷಾರು ಒಬ್ಬರಿಗೆ ಓಟ್ ಹಾಕಬೇಕು ನಮ್ ಕಿತ್ತ ಅಡ್ತ ಅವ್ರು ಗೆಲ್ಲಬಾರದು ಬಿಜೆಪಿ ಅವರು ಬಿಜೆಪಿ ಬಿಡುತ್ತೆ ಅಂತಂದ್ರೆ ಯಾರೋ ಒಬ್ಬರು ಸಮುದಾಯದವ್ರಿಗೆ ಗೆಲ್ಲಬೇಕಷ್ಟೇ ಅದೇ ಚೇಂಜಸ್ ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಕಲಬುರಗಿ ಜಿಲ್ಲೆಯ ಕಡೆಯ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸುಭಾಷ್ ಗುತ್ತೇದಾರ್ ಅಲ್ಲಿ ಶಾಸಕರು ಬಿಜೆಪಿ ಬಟ್ ಅಲ್ಲಿ ಹರ್ಷ ಗುತ್ತೇದಾರ್ ಹೆಸರು ಅವರು ಬರ್ತಾ ಇದೆ ಟಿಕೆಟ್ ಕಾಂಗ್ರೆಸ್ ಇಂದ ಬಿಆರ್ ಪಾಟೀಲ್ ಅಂಡ್ ಜೆಡಿಎಸ್ ಇಂದ ಮಹೇಶ್ವರಿ ವಾಲೆ ಇಲ್ಲಿ ಕೂಡ ತ್ರಿಕೋನ ಸ್ಪರ್ಧೆಗೆ ಅಂತ ಚರ್ಚೆ ಇದೆ ಬಟ್ ಟೈಟ್ ಫೈಟ್ ಬಿಟ್ವೀನ್ ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಬಿಆರ್ ಪಾಟೀಲ್ ಇಂದ ಕೂಡ ಗೆದ್ದಿದ್ರು ಹಿಂಗೆ ಅವ್ರಿಗೆ ಕಳೆದ ಬಾರಿ ಜೆಡಿಎಸ್ ಇಂದ ಸುಭಾಷ್ ಗುತ್ತೆದಾರ್ ಬಿಜೆಪಿ ಸೇರ್ ಗೆದ್ದಿದ್ದಾರೆ ಟಫ್ ಫೈಟ್ ಇದೆ ಸದ್ಯಕ್ಕೆ ಸ್ವಲ್ಪ ಮುನ್ನಡೆಯನ್ನ ಬಿಆರ್ ಪಾಟೀಲ್ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಬಿಆರ್ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಫಲ್ಪುರ ಚಿಂಚೋಳಿ ಕಲಬುರಗಿ ಗ್ರಾಮೀಣ ಕಲಬುರಗಿ ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಚಿತ್ತಾಪುರ ಸೇಡಂ ಕಲಬುರಗಿ ಉತ್ತರ ಮತ್ತೆ ಹಾಳಂಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಒಂಬತ್ತು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಮನೆಯನ್ನು ಕಾಯ್ದುಕೊಂಡಿದೆ ಇದಿಷ್ಟು ಇಲ್ಲಿ ಕಲಬುರಗಿ ಒಂಬತ್ತು ಕ್ಷೇತ್ರ ಇದೆಯಲ್ಲ ನಾವು ಸ್ವಲ್ಪ ಸರ್ವೆ ಅಲ್ಲಿ ನೋಡಿದಾಗ ಜೆಡಿಎಸ್ ತುಂಬಾ ಕಡೆ ಫೈಟ್ ಕೊಡ್ತಾ ಇದೆ ಇಲ್ಲಿ ನೋಡಿ ಒಂಬತ್ತು ಕ್ಷೇತ್ರಗಳಲ್ಲಿ ನಿಮ್ಗೆ ಚಿತ್ತಾಪುರ ಆಗಬಹುದು ಸೇಡಮ್ ಆಗಬಹುದು ಚಿಂಚೋಳಿ ಆಗಬಹುದು ಆಳಂದ ಕಲ್ಬುರ್ಗಿ ಉತ್ತರ ಕಲ್ಬುರ್ಗಿ ದಕ್ಷಿಣ ಜೇವರ್ಗಿಯಲ್ಲಿ ಜೆಡಿಎಸ್ ಪ್ರಬಲ ಸ್ಪರ್ಧೆಯನ್ನು ಒಡ್ಡುವ ಸಾಧ್ಯತೆ ಇದೆ ಹಣೆ ಬರ ಚೆನ್ನಾಗಿತ್ತು ಜನ ತೀರ್ಮಾನ ಮಾಡಿ ನಲ್ವತ್ ವರ್ಷ ಧರ್ಮಸಿಂಗ್ ಧರಂ ಸಿಂಗ್ ಗೊತ್ತಿದೀವಿ ಯಾಕೆ ಹಾಕ್ಬೇಕು ಅನ್ಬಿಟ್ಟು ಕೇದಾರ್ ಲಿಂಗಾಯ್ ಬಿಜೆಪಿ ಹಾಕ್ಬಹುದು ಈ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಹಾಕಿದ್ವಿ ಗುರುಮೆಟ್ಕಲ್ ಏನಾಗ್ಬಿಟ್ಟೈತೆ ಚಿತ್ತಾಪುರ ಉದಾರ ಆಗ್ಬಿಟ್ಟಿದ್ಯಾ ಅಂತ ಜನರಿದ್ವಿ ಸುಭಾಷ್ ರೊತ ಹಾಕಿದ್ರೆ ಈ ಮಲ್ಲಿ ಕಾಂಗ್ರೆಸ್ ಬಿಜೆಪಿ ಸವಾಸ ಸಾಕು ಹಾಕ್ತಾ ಬಾಲರಾಜ್ ಗೊತ್ತಿದಾರ್ ಕಡೆಗೆ ಹೋದ್ರೆ ಚಿಂಚೋಳಿ ಲಕ್ಷೇ ಅವಿನಾಶ್ ಜಾಧವ್ ಸುಭಾಷ್ ರತ್ವ್ ಬಿಟ್ಟು ಸಂಜೀವ್ ಯಾಕಪ್ಪು ಬೇಕು ಅಂದ್ರೆ ಆಗಬಹುದು ಯಾವನಿ ಗೊತ್ತು ಹೌದು ಜನ ಅದ್ನೇ ಹೇಳ್ತಾ ಇರೋದು ಜನ ಬೇಜಾರಾಗೋವ್ರೆಗಾರ ಯಾಕೆ ಮಾತಾಡಿದೆ ಅಂದ್ರೆ ಜೆಡಿಎಸ್ ಎಲ್ಲಾ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅಂತಿದ್ರಲ್ಲ ಸೊ ಇಲ್ಲೂ ಕೂಡ ಸಮರ್ಥವಾದ ಅಭ್ಯರ್ಥಿ ಬಟ್ ರಿಸಲ್ಟ್ ಆಗುವಂತ ಲೆಕ್ಕಾಚಾರ ಸೂಚನೆಗಳು ಸಿಗ್ತಲ್ಲ ಇಲ್ಲ ಸದ್ಯಕ್ಕೆ ಹೇಳಕ್ಕಾಗಲ್ಲ ಕಡೆಗಳಿಗೆ ಏನ್ ಬರುತ್ತೆ ನೋಡ್ಬೇಕು ಸೊ ಇದಿಷ್ಟು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ಇದಾಗಿತ್ತು ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡ್ರೆ ಐದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ